ಶಬ್ದ ಚಿತ್ರ ಸಿನಿಮಾದಲ್ಲಿ ಇನ್ವೆಸ್ಟಿಗೇಷನ್ ನಿಮ್ ಸುತ್ತ ನಡೆದಿತ್ತು, ಓಕೆನಾ? ಆದ್ರೆ ಈ ಸಿನಿಮಾದಲ್ಲಿ ಅದ ಹಾಗಿಲ್ಲ. ಇಲ್ಲಿ ಇನ್ವೆಸ್ಟಿಗೇಷನ್ ನೀವು ಮಾಡ್ತೀರಾ ಒಂದು ಕ್ಯಾರೆಕ್ಟರ್ ಸುತ್ತ. ಸೊ ಈ ಡಿಫ್ರೆನ್ಷಿಯೇಟ್ ಅಂದ್ರೆ ಸಾಮಾನ್ಯವಾಗಿ ಕ್ರೈಮ್ ಆಗ್ತಾನೆ ಇರುತ್ತೆ. ನನ್ನ ವೈಯಕ್ತಿಕ ಒಪಿನಿಯನ್ ಏನಪ್ಪ ಅಂತ ಹೇಳಿದ್ರೆ, ಯಾವ ಹಂತದಲ್ಲೂ ಕ್ರೈಮ್ನ ಆಗಲಿ ಕ್ರಿಮಿನಲ್ಸ್ನ ಆಗಲಿ ಗ್ಲೋರಿಫೈ ಮಾಡಬಾರ್ದು ಅನ್ನೋ ಒಂದು ವಿಚಾರ, ಅದು ನಾನು ಕಲಿತಿದ್ದು ನಮ್ಮ ಮಾವನವರು ಶ್ರೀ ಬಿ ಕೆ ಶಿವರಾಮ್ ಅವ್ರ ಹತ್ರ. ನನಗೆ ಅವ್ರ ಅವರ ಎಕ್ಸ್ಪೀರಿಯೆನ್ಸ್, ಅವರ ಅನುಭವ ನನಗೆ ಹಾಗೆ ಹೇಳ್ತಾ ಇದ್ದರು. ಅಂದರೆ ಯಾರೇ ಏನೇ ತಪ್ಪು, ಅದು ಕಾನೂನು ಅಂತ ಒಂದು ಇರುತ್ತಲ್ಲ, ಕಾನೂನು ದೃಷ್ಟಿಯಲ್ಲಿ ಅದು ತಪ್ಪೆ. ಸೊ ಹಾಗಾಗಿ ನಾವು ಯಾವತ್ತಿದ್ರೂ ಕಾನೂನು ಎತ್ತಿ ಹಿಡಿಯಬೇಕು, ಜನರಿಗೆ ಕಾನೂನು ಬಗ್ಗೆ ಒಂದು ಸೆಕ್ಯೂರ್ ಫೀಲಿಂಗ್ ಬರಬೇಕು. ಪೊಲೀಸ್ ಸ್ಟೇಷನ್ ಹತ್ತಬೇಕು ಅಂದರೆ ಅವರು ನಮ್ಮ ಮನೆ ಅದು ನನಗೆ ನ್ಯಾಯ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಹತ್ತಬೇಕು ಅನ್ನೋದು ವಿಚಾರ ಇರುತ್ತೆ. ಸೊ ಮರೀಚಿ ಸಿನಿಮಾದಲ್ಲಿ ಪೊಲೀಸ್ ಒಂದು ಪರ್ಸ್ಪೆಕ್ಟಿವ್ ಏನಿದೆ ಅಂದರೆ, ಒಂದು ಕೇಸ್ ಬಂದು ತಕ್ಷಣ ಸಾಲ್ವ್ ಮಾಡಿಬಿಡ್ತಾರೆ ಅಂತ ಅನ್ಕೋತಾರೆ ಅಥವಾ ಸಾಲ್ವ್ ಆಗಿಲ್ಲ ಅಂತ ಹೇಳಿಬಿಡ್ತಾರೆ. ಆದರೆ ಆ ಹಾದಿ ಅಂಥದ್ದು ಎಷ್ಟು ಕಷ್ಟ ಆಗುತ್ತೆ, ಯಾವ ರೀತಿ ಗೊಂದಲಗಳು ಅವ್ರನ್ನ ಕಾಡ್ತಾ ಇರುತ್ತೆ, ಅವ್ರಿಗೊಂದು ಪರ್ಸ್ನಲ್ ಲೈಫ್ ಇರುತ್ತೆ, ಅದು ಎಫೆಕ್ಟ್ ಆಗುತ್ತಾ, ಇವೆಲ್ಲ ನಮಗೆ ಮರೀಚಿ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋಂಥ ಒಳ್ಳೆ ಅಂಶಗಳು. ನಿಮ್ಮ ಮಾವನವ್ರ ಜೊತೆ ನೀವು ಏನಾದರೂ ಮಾತನಾಡುವಾಗ ಅವರೇನಾದರೂ ಈ ಥರ ಕ್ರೈಮ್ ಸ್ಟೋರೀಸ್ ಅವರು ಎಕ್ಸ್ಪೀರಿಯೆನ್ಸಲ್ಲಿ ಆಗಿರೋವಂಥದ್ದು ಏನಾದರೂ ಶೇರ್ ಮಾಡ್ಕೊಳ್ತಾರಾ? ತುಂಬ ಮಾಡ್ಕೋತಾರೆ. ಅವರು ಒಂದು 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 ಇಂಟರ್ವ್ಯೂಗಳು ಒಂದು ಸರಣಿನೇ ಬಂದಿತ್ತು ಕಲಾ ಮಾಧ್ಯಮ ಅಂತ ಹೇಳಿ. ಅದರಲ್ಲಿ ಅದರೊಂದು ಅವರು ಭಾಳ ಅದ್ಭುತವಾಗಿ ಅವರ ಅನುಭವಗಳನ್ನು ಹಂಚ್ಕೋತಾರೆ, ಭಾಳ ಅದ್ಭುತವಾಗಿ ಕಥೆಗಳನ್ನು ಹೇಳ್ತಾರೆ. ಅಂದರೆ ಒಂದು ಇನ್ಸಿಡೆಂಟ್ನ ಕಥೆ ಮಾಡಿ ಹೇಳೋದಿದೆಯಲ್ಲ, ಅದಕ್ಕೆ ಕಲ್ಪನೆ ಬೇಕು, ಆಮೇಲೆ ಯಾರ್ಯಾರು ಕ್ರೆಡಿಟ್ ಕೊಡಬೇಕು ಅನ್ನೋ ಮನೋಭಾವ ಇರಬೇಕು. ಸೊ ಈ ಥರ ಕಥೆಗಳು ಸುಮಾರು ನನಗೆ ನಮ್ಮ ಅವರು ಸಾಮಾನ್ಯವಾಗಿ ಕೂತ್ಕೊಂಡಾಗ ಎಲ್ಲರ ಜೊತೆ ಹೇಳಬೇಕಾದ್ರೆ ಕೇಳ್ತಾ ಇರ್ತೀವಿ. ಆವಾಗ ಅವ್ರು ಹೇಳೋದು ಅಂದರೆ, ಒಬ್ಬ ಕ್ರಿಮಿನಲ್ನಾಗಲಿ ಅಥವಾ ಒಬ್ಬ ರೌಡಿನಾಗಲಿ ಅವ್ರು ಕೇವಲ ಒಂದು ರೌಡಿ ಥರ ನೋಡ್ತಾರೆ ಅಷ್ಟೇ, ಅದಕ್ಕೆ ಮೇಲೆ ಹೆಚ್ಚಿನ ದರ್ಜೆ ಅವ್ರಿಗೆ ಕೊಡೋಕ್ಕೆ ಹೋಗೋದಿಲ್ಲ. ಸೊ ಅವ್ರ ಜೊತೆ ಕೂತ್ಕೊಂಡಾಗ ಅವ್ರ ಕಥೆಗಳನ್ನ ಕೇಳೋಕ್ಕೆ ಒಂದು ಹುಮ್ಮಸ್ಸು ನಮಗೆ.